ನಮಸ್ತೆ. ಅಶ್ವವೇಗ ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕ ಬಾಂಧವರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಜನವರಿ 26 ಭಾರತದ ಗಣರಾಜ್ಯೋತ್ಸವವನ್ನು ಆಚರಿಸುವ ದಿನವಾದರೆ, ಇನ್ನೊಂದು ಈ ದೇಶಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮದನ ದಿನ ಕೂಡ ಇವತ್ತು. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳಬೇಕು ಅಂತಂದರೆ, ಆಗಸ್ಟ್ 15 1798 ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಈ ಮಗುವಿನ ಜನನ ಆಗುತ್ತೆ. ಇವನ ತಾತ ರಾಘಪ್ಪ ಗಿಡಮೂಲಿಕೆಗಳಿಂದ ಔಷಧಿಯನ್ನು ಮಾಡಿ ರೋಗಿಗಳಿಗೆ ಕೊಟ್ಟು ಅವರ ರೋಗವನ್ನು ವಾಸಿ ಮಾಡ್ತಾ ಇದ್ರು. ಇವರ ತಂದೆ ಸಿಕ್ಕಾಪಟ್ಟೆ ಫೇಮಸ್ಸು. ಯಾಕೆ ಅಂತಂದರೆ, ಅವರ ಊರಿನ ಜನಕ್ಕೆ ಕಾಟ ಕೊಡ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಬಂದಂಥ ಹುಲಿಯನ್ನು ತನ್ನ ಕತ್ತಿಯಿಂದ ಹೊಡೆದು ಸಾಹಿಸಿ ವೀರತ್ವ ಮೆರೆದಂಥ ವ್ಯಕ್ತಿ. ತಂದೆ ಅಜ್ಜ ಈ ಥರದ ಸ್ವಭಾವದವರಿದ್ದರಿಂದ ಮೊಮ್ಮಗನಿಗೂ ಸಹಿತ ಇದೇ ಸ್ವಭಾವ ಬಂದಿತ್ತು. ಚಿಕ್ಕ ವಯಸ್ಸಿಂದನೇ ಧೀರಾವೇಶದಿಂದ ಹೋರಾಟ ಮಾಡಿದಂತಹ ವ್ಯಕ್ತಿತ್ವ. ಚಿಕ್ಕ ವಯಸ್ಸಲ್ಲೇ ಇವನಿಗೆ ಎಲ್ಲ ರೀತಿಯ ವಿದ್ಯೆಗಳನ್ನು ಹೇಳಿಕೊಟ್ರು. ಆ ಕಿತ್ತೂರಿನಲ್ಲಿ ಒಂದು ಗರಡಿ ಮನೆ ಇತ್ತು. ಆ ಗರಡಿ ಮನೆಯಲ್ಲಿ ಅನೇಕ ಯುವಕರು ಸೇರಿಕೊಂಡು ಎಲ್ಲ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ರು, ದೇಹವನ್ನು ದಂಡಿಸ್ತಾ ಇದ್ರು. ಆ ಥರದ ವ್ಯಕ್ತಿತ್ವ ಈ ಸಂಗೊಳ್ಳಿ ರಾಯಣ್ಣನದು. ಸಂಗೊಳ್ಳಿ ರಾಯಣ್ಣ ಅವರ ತಂದೆ ಹುಲಿಯನ್ನು ಕೊಂದಿದ್ದರ ಕಾರಣಕ್ಕೋಸ್ಕರ ಕಿತ್ತೂರಿನ ರಾಜ ಮಲ್ಲರ ಸಜ್ಜನಿಗೆ ತುಂಬ ಹತ್ತಿರವಾದರು. ಆ ಕಾರಣದಿಂದ ಆಗ್ಲಿಂದನೂ ಕೂಡ ಈ ಸಂಗೊಳ್ಳಿ ರಾಯಣ್ಣನ ಕುಟುಂಬ ಆಸ್ಥಾನಕ್ಕೆ ತುಂಬ ಹತ್ತಿರವಾಗಿ ಬಂತು ಅಂತೇಳಿ. ಈ ಏನು ಕಿತ್ತೂರು ಸಂಸ್ಥಾನ ಏನಿತ್ತು, ಕಿತ್ತೂರಿ ಸಂಸ್ಥಾನ ತುಂಬ ಸಂಪದ್ಭರಿತವಾಗಿತ್ತು. ಒಳ್ಳೆ ರೀತಿಯ ಮಳೆ ಬೆಳೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿರೋ ಕಾರಣಕ್ಕೆ ಬ್ರಿಟಿಷರು ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪಿತೂರಿಯನ್ನು ಮಾಡಿದರು. ಇಲ್ಲಿ ಮಲ್ಲಸರಜ್ಜನಿಗೆ ಸಾವಿನ ನಂತರ ಅವನಿಗೆ ಮಕ್ಕಳಿಲ್ಲದೆ ಇರೋ ಕಾರಣಕ್ಕೋಸ್ಕರ ರಾಣಿ ಚೆನ್ನಮ್ಮನೆ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯವನ್ನು ಮುನ್ನಡೆಸ್ತಾ ಬಂದಳು. ಈ ಶಿವಲಿಂಗಪ್ಪ ಅನ್ನುವಂಥ ಮಗನನ್ನು ಕೂಡ ಅವಳು ದತ್ತು ತೆಗೆದುಕೊಳ್ತಾಳೆ. ಆದರೆ ಬ್ರಿಟಿಷರು ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿದರು ಅಂತಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಯಾರ್ಯಾರು ದತ್ತು ಮಕ್ಕಳ ಸಂಸ್ಥಾನವನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಕಪ್ಪ ಕೊಡಬೇಕು ಅಂತ ಹೇಳಿದರು. ಆಗ ಧಾರವಾಡಕ್ಕೆ ಕಲೆಕ್ಟರಾಗಿ ಬಂದಂಥವನು ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ. ಅವನೊಂದು ಸಂದೇಶ ಕಳಿಸ್ಕೊಳ್ತಾನೆ ರಾಣಿ ಚೆನ್ನಮ್ಮನಿಗೆ, ನೀನು ದತ್ತು ಮಕ್ಕಳಿಗೆ ಅಧಿಕಾರ ಇಲ್ಲ, ದತ್ತು ಮಕ್ಕಳನ್ನು ನೀನು ಹೊಂದಿದ್ಯಾ ಅನ್ನೋ ಕಾರಣಕ್ಕೋಸ್ಕರ ನೀನು ಬ್ರಿಟಿಷ್ ಸರ್ಕಾರಕ್ಕೆ ಕಪ್ಪ ಕೊಡಬೇಕು ಅಂಥೇಳಿ. ಈ ಮಾತನ್ನು ಕೇಳಿದಂತಹ ರಾಯಣ್ಣನಿಗೆ ಎಲ್ಲಿಲ್ಲದಂತಹ ಸಿಟ್ಟು ಬಂದು ಅವನು ಹೇಳ್ತಾನೆ, ನಿಮಗೆ ಯಾಕೆ ಕೊಡಬೇಕು ಕಪ್ಪ, ನಾನು ಕೊಡೋದಿಲ್ಲ ಅಂಥೇಳಿ. ಅದೇ ರೀತಿ ಚೆನ್ನಮ್ಮನು ಕೂಡ ಅಷ್ಟೇ ವೀರಾವೇಶದಿಂದ ಕೂಗಾಡಿ ಅವರನ್ನು ಬೈದು ವಾಪಸ್ ಕಳಿಸ್ತಾರೆ. ಅದಾದ ನಂತರ ಥ್ಯಾಕ್ರೆ ಏನು ಮಾಡ್ದ, ಅಕ್ಟೋಬರ್ 21 1824 ಕಿತ್ತೂರಿನ ಮೇಲೆ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದು ದಂಡೆತ್ತಿ ಬಂದ. ಈ ಕಾಳಗ ದೊಡ್ಡ ಕಾಳಗ ನಡೀತು. ಈ ಕಾಳಗದಲ್ಲಿ ರಾಯಣ್ಣ ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಚನ್ನಬಸಣ್ಣ ನೇತೃತ್ವದಲ್ಲಿ ಥ್ಯಾಕ್ರೆ ಸತ್ತೋದ. ಇದಾದ 3 ತಿಂಗಳ ನಂತರ ಬ್ರಿಟಿಷರಿಗೆ ಈ ಏನು ಸೋಲಿತ್ತಲ್ಲ, ಆ ಸೋಲನ್ನು ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. 3 ತಿಂಗಳ ನಂತರ ಡಿಸೆಂಬರ್ 3 1824 ಮಲ್ಲಪ್ಪ ಅನ್ನುವಂತಹ ಈ ನಾಡದ್ರೋಹಿ ಯಾರಿದ್ದಾನಲ್ಲ ಅವನಿಂದ ಕಿತ್ತೂರು ಸೋಲ್ಬೇಕಾಗಿ ಬಂತು. ನಮ್ಮ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂತಂದರೆ, ನಮಗೆ ಹೊರಗಡೆ ಇರುವಂಥ ಶತ್ರುಗಳಿಗಿಂತ ಒಳಗಡೆ ಇರುವಂಥ ಶತ್ರುಗಳೇ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದು ಇವತ್ತಿಂದಲ್ಲ, ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಪರಿಸ್ಥಿತಿ ಹಾಗೆ ಇದೆ. ಹೊರಗಡೆಯವರನ್ನ ಈಸಿಯಾಗಿ ನಿಗ್ರಹಿಸ್ಬೋದು, ಆದರೆ ಒಳಗಡೆ ಇರುವಂತಹ ಕೇಡಿಗಳನ್ನು ಸಂಭಾಳಿಸೋದಿದೆಯಲ್ಲ, ಅದು ತುಂಬ ಕಷ್ಟ ಅಂಥೇಳಿ. ಈ ಥರದ ಮಲ್ಲಪ್ಪನಂತಹ ವ್ಯಕ್ತಿಯಿಂದ ಕಿತ್ತೂರು ಅವತ್ತು ಸೋಲ್ಬೇಕಾಗಿ ಬಂತು. ಈ ಚೆನ್ನಮ್ಮನನ್ನು ರಾಯಣ್ಣ ಮತ್ತು ಅವನ ಜೊತೆಗಿನ ಸಂಗಡಿಗರನ್ನು ಬ್ರಿಟಿಷರು ಬಂಧಿಸಬೇಕಾಗಿ ಬಂತು. ಆದರೆ ಸ್ವಲ್ಪ ಸಮಯದ ನಂತರ
ಈ ರಾಯಣ್ಣನನ್ನ ಮತ್ತೆ ಅವನ ಜೊತೆಗಿರುವಂತ ಸಂಗಡಿಗರನ್ನ ಬ್ರಿಟಿಷರು ಬಿಡುಗಡೆ ಮಾಡಿ ಕಳಿಸ್ತಾರೆ. ಚನ್ನಮ್ಮನನ್ನ ಅಲ್ಲೇ ಇಟ್ಟು ಜೈಲಿನಲ್ಲಿ ಕೊಳಿಸ್ತಾರೆ. ಪರಿಸ್ಥಿತಿ ಹೆಂಗ್ ನಿರ್ಮಾಣ ಆಯ್ತು ಅಂತಂದ್ರೆ ಆ ಬ್ರಿಟಿಷರಿಗೆ ಗೊತ್ತಿತ್ತು ಚನ್ನಮ್ಮನನ್ನ ಹೇಗಾದರೂ ಮಾಡಿ ಮುಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದಿನ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಹೇಳ್ತಾನೆ, ಅಮ್ಮ ನಿನ್ನ ರಾಯಣ್ಣ ಇದ್ದಾನಲ್ಲ ಅವನ ಪರಿಸ್ಥಿತಿ ಹೆಂಗಾಗಿದೆ ಗೊತ್ತಾ, ಅವನನ್ನ ನಮ್ಮ ಬ್ರಿಟಿಷರು ಹುಡುಕೊಂಡು ಹೋಗಿ ಕೊಂದು ಸಾಯಿಸಿಬಿಟ್ರು ಅಂತ ಹೇಳಿ. ಚನ್ನಮ್ಮನಿಗೆ ಹೆಂಗಾಗಿರಬೇಕು ದುಃಖ ಅಂತಂದ್ರೆ, ಅವಳು ಅವಳ ಗಂಡ ಸತ್ತಾಗ ಅಳ್ಳಿಲ್ಲ, ಮಗ ಸತ್ತಾಗ ಅಳ್ಳಿಲ್ಲ, ಇನ್ನೊಬ್ಬ ಮಗ ಬ್ರಿಟಿಷರ ಮಾತು ಕಟ್ಕೊಂಡು ಏನೂ ಆದಾಗ ಅಳ್ಳಿಲ್ಲ, ಆದರೆ ರಾಯಣ್ಣ ತನ್ನ ಬಂಟ ರಾಯಣ್ಣ ಸತ್ತಾಗ ಅವಳಿಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ, ಒದ್ದಾಡಿದ್ಲು ನನ್ನ ರಾಯ ಮತ್ತೆ ವಾಪಸ್ ಬರೋದಿಲ್ವಲ್ಲ, ನನ್ನ ಕಿತ್ತೂರನ್ನು ಮತ್ತೆ ಕಟ್ಟೋದಿಲ್ವಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತನ್ನ ಕೈಯಲ್ಲಿದ್ದಂತಹ ಉಂಗ್ರವನ್ನು ಜಜ್ಜಿ ಪುಡಿ ಮಾಡಿ ಅದನ್ನು ಹಾಲಿನ ಜೊತೆಗೆ ಸೇರಿಸ್ಕೊಂಡು ಆ ಪ್ರಾಶನವನ್ನು ಮಾಡಿ ಅಲ್ಲೇ ಪ್ರಾಣಬಿಟ್ಟು ಯೋಚನೆ ಮಾಡಿ, ಒಬ್ಬ ರಾಣಿಗೆ ತನ್ನ ಬಂಟನ ಮೇಲೆ ಇದ್ದಂತಹ ಪ್ರೀತಿ ಅಥವಾ ಅಭಿಮಾನ ಎಂಥದ್ದಿತ್ತು ಅಂತ ಹೇಳಿ ಈ ಎಲ್ಲ ವಿಚಾರಗಳಿಂದ ಬೇಸತ್ತು ಮನನೊಂದಿದ್ದಂತಹ ರಾಯಣ್ಣ ಡಿಸೈಡ್ ಮಾಡ್ದ, ನಾನೇನಾದರೂ ಮಾಡಲೇಬೇಕು, ನಾನು ಹೋರಾಟ ಮಾಡಬೇಕು, ಮತ್ತೆ ನಾನು ಈ ಸಂಘಟನೆಯನ್ನು ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಬಂದು ತನ್ನ ಹಳೆಯ ಗರಡಿ ಮನೆ ಏನಿತ್ತಲ್ಲ ಆ ಗರಡಿ ಮನೆಯಲ್ಲಿ ಮತ್ತೆ ಎಲ್ಲ ಅಭ್ಯಾಸಗಳನ್ನು ಪ್ರಾರಂಭ ಮಾಡ್ತಾನೆ, ಬೇರೆ ಬೇರೆಯವರ ಸಂಘಟನೆಗಳನ್ನು ಮಾಡಿಕೊಳ್ತಾನೆ. ಸುಮಾರು 3,500 ಜನ ಜೊತೆಗಾರರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ತಂಡವನ್ನು ಕಟ್ಕೊಳ್ತಾನೆ. ಇವನು ಬ್ರಿಟಿಷರನ್ನ ಟಾರ್ಗೆಟ್ ಮಾಡಿದ್ದ, ಬ್ರಿಟಿಷರ ಕಚೇರಿಗಳಲ್ಲಿತ್ತು, ಆ ಎಲ್ಲ ಕಚೇರಿಗಳನ್ನು ಹಗಲು ರಾತ್ರಿ ಅಂದೇ ಧ್ವಂಸ ಮಾಡಿಸ್ತಾ ಇದ್ದ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಹೋಗ್ಬಿಟ್ಟ. ಬ್ರಿಟಿಷರು ಡಿಸೈಡ್ ಮಾಡಿದ್ರು ಹೆಂಗಾದರೂ ಮಾಡಿ ಈ ರಾಯಣ್ಣನನ್ನು ಕೊಂದು ಮುಗಿಸ್ಬೇಕು, ಇಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಇವನು ನಮಗೆ ತುಂಬ ಡೇಂಜರಸ್ ಆಗಿ ಹೊರಹೊಮ್ಮುತ್ತಾನೆ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಮತ್ತೆ ಬ್ರಿಟಿಷರಿಗೆ ನೇರವಾಗಿ ಬಂದು ರಾಯಣ್ಣನನ್ನು ಕೊಲ್ಲುವಂತಹ ಸಾಹಸ ಮಾಡುವಂತಹ ಧೈರ್ಯ ಇರಲಿಲ್ಲ. ಅವರು ಮತ್ತೆ ಅದೇ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರು, ರಾಯಣ್ಣನ ದೂರ ಸಂಬಂಧಿಯಾದಂತಹ ಲಕ್ಕಪ್ಪನನ್ನು ಬಳಸ್ಕೊಂಡು ರಾಯಣ್ಣ ಎಲ್ಲಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡರು. ರಾಯಣ್ಣ 8 April 1831 ಡೋರಿಕೊಳ್ಳದಲ್ಲಿ ಈಜಾಡ್ತಾ ಇದ್ದುವಂತಹ ಸಂದರ್ಭದಲ್ಲಿ ಈ ಅವನ ಸಂಬಂಧಿಕ ಲಕ್ಕಪ್ಪನ ದುರುದ್ದೇಶದಿಂದ ಕೂಡಿದಂತಹ ವಿಚಾರಗಳಿಂದ ಇವನನ್ನು ಹಿಡ್ಕೊಡ್ತಾನೆ. ಬ್ರಿಟಿಷರ ಎಲ್ಲ ಸೈನ್ಯ ಬಂದು ಆ ಕೊಳದ ಸುತ್ತ ನಿಂತ್ಕೊಳ್ಳುತ್ತೆ. ರಾಯಣ್ಣನನ್ನು ಬಂಧಿಸ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗಿ ಆ ಬ್ರಿಟಿಷ್ ಕಟಕಟೆ ಮುಂದೆ ನಿಲ್ಲಿಸ್ತಾರೆ. ಎಲ್ಲ ವಿಚಾರಣೆಗಳು ಆಗಿ 1930 ಡಿಸೆಂಬರ್ ಸಮಯದಲ್ಲಿ ಈ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲು ಶಿಕ್ಷಣೆಯನ್ನು ನೀಡಲಾಯಿತು. ಸಂಗೊಳ್ಳಿ ರಾಯಣ್ಣ ಒಂದು ಮನವಿ ಮಾಡ್ಕೊಳ್ತಾನೆ, ನನ್ನ ಕೊನೆಯದಾಗಿ ಒಂದು ಆಸೆ ಇದೆ, ನನ್ನನ್ನು ಹೆತ್ತು ಹೊತ್ತು ಬೆಳೆಸಿ ಇಷ್ಟು ಎತ್ತರಕ್ಕೆ ತಂದವರು ನಂದಗಡದ ಜನ, ಹಾಗಾಗಿ ನನ್ನನ್ನು ನೀವು ಗಲ್ಲಿಗೇರಿಸೋದಿದ್ರೆ ನಂದಗಡದಲ್ಲಿನೇ ಗಲ್ಲಿಗೇರಿಸಬೇಕು, ಎಲ್ಲ ಜನರ ಸಮ್ಮುಖದಲ್ಲಿ ಗಲ್ಲಿಗೇರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಅವನ ಆಸೆಯನ್ನು ಬ್ರಿಟಿಷರು ಅಸ್ತು ಮಾಡ್ತಾರೆ. ಅದೇ ಜನವರಿ 26 1831 ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು 1,000+ ಜನ ಅಭಿಮಾನಿಗಳ ಸ್ನೇಹಿತರ ಕುಟುಂಬಸ್ಥರ ಮುಂದೆ ಗಲ್ಲಿಗೇರಿಸಲಾಯಿತು. ಅವತ್ತು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವನಿಗೆ ಆ ದೇವರು ಬಹುಶಃ ಮೋಸ ಒಂದು ರೀತಿಯಲ್ಲಿ ಮಾಡಿದರೂ ಕೂಡ ಇನ್ನೊಂದು ರೀತಿಯಲ್ಲಿ ಈ ದೇಶಕ್ಕೋಸ್ಕರ ಒಳ್ಳೇದು ಹೇಗೆ ಮಾಡಿದ್ದಾನೆ ಅಂತಂದರೆ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದ್ದು ಭಾರತಕ್ಕೆ ಸ್ವತಂತ್ರ ಬಂದಂತಹ ದಿನ ಆಗಸ್ಟ್ 15. ಅದೇ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೇಣಿಗೇರಿದಂತಹ ದಿನ, ಹುತಾತ್ಮನಾದ ದಿನ ಇದೇ ಜನವರಿ 26 ಭಾರತದ ಗಣರಾಜ್ಯೋತ್ಸವ ದಿನದಂದು ಅಂತೇಳಿ ಈ ವೀರ ಯೋಧನಿಗೆ ನಮ್ಮದೊಂದು ಗ್ರೇಟ್ ಸೆಲ್ಯೂಟನ್ನು ಹೊಡಿತಾ ಮತ್ತೊಮ್ಮೆ ಅವರಿಗೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸೋಣ.